ಹಲೋ ಫ್ರೆಂಡ್ಸ್, ತ್ರಿಭುಜಗಳ ಅಧ್ಯಾಯದ ಮೇಲೆ ಒಂದು ಸಮಸ್ಯೆ. ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅದರ ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಎಂದು ಪ್ರಮೇಯ 2.1 ಉಪಯೋಗಿಸಿ ಸಾಧಿಸಿ. ಸೊ ಇಲ್ಲಿ ನಾವು ಒಂದು ರಫ್ ಡೈಗ್ರಾಮನ್ನು ಹಾಕಿಕೊಳ್ಳೋಣ. ರಫ್ ಡೈಗ್ರಾಮ್ ಏನಿದೆ ಅಂತ ಹೇಳಿದ್ರೆ, ಅಂದರೆ ಒಂದು ತ್ರಿಭುಜವನ್ನು ನಾವು ಇಲ್ಲಿ ರಚಿಸ್ಕೋಬೇಕು. ಸೊ ಒಂದು ತ್ರಿಭುಜ ಎ ಬಿ ಸಿ ಅಂತ ಆಗಿರಲಿ. ಸೊ ಇದರಲ್ಲಿ ತ್ರಿಭುಜದ ಒಂದು ಬಾಹುವಿನ ಮಧ್ಯ ಬಿಂದುವಿನಿಂದ ಅಂತ ಹೇಳ್ತಾರೆ. ಸೊ ಎ ಬಿ ಎ ಮೇಲೆ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳೋಣ ನಾವು. ಡಿ ಡಿ ಅನ್ನೋದು ಏನಾಗುತ್ತೆ ಅಂದರೆ ಎ ಬಿಯ ಮಧ್ಯ ಬಿಂದು ಆಗುತ್ತೆ. ಮತ್ತೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂತಹ ಸರಳ ರೇಖೆ ಅಂದರೆ ಈಗ ಬಿ ಸಿ ಬಾಹುವಿಗೆ ನಾವೇನು ಮಾಡೋಣ, ಇಲ್ಲಿಂತ್ರ ಒಂದು ರೇಖೆಯನ್ನು ಸಮಾಂತರವಾಗಿ ಎಳೆಯೋಣ. ಅಂದರೆ ಇದು ಈ ಬಿ ಸಿ ಬಾಹುವಿಗೆ ಸಮಾಂತರವಾಗಿರುತ್ತೆ, ಅದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಅಂಥೇಳಿ. ಸೊ ಈ ಬಿಂದುವನ್ನು ನಾವು ಇ ಅಂತ ಕರೆಯೋಣ. ಅಂದರೆ ಇ ಅನ್ನೋದು ಎ ಸಿಯ ಮಧ್ಯಬಿಂದು ಅಂತ ನಾವು ಇಲ್ಲೇ ಸಾಧಿಸಬೇಕಾಗಿದೆ. ಆದ್ದರಿಂದ ಇಲ್ಲಿ ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಡಿಯು ಎ ಬಿಯ ಮಧ್ಯಬಿಂದು. ಆದ್ದರಿಂದ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಚಿತ್ರದಲ್ಲಿ ಡಿ ಅನ್ನೋದು ಎ ಬಿಯ ಮಧ್ಯಬಿಂದು ಆತಂದರೆ ಎಯಿಂದ ಡಿ ಎಷ್ಟಿದೆಯೋ ಅಷ್ಟೇ ಅಳತೆ ಡಿಯಿಂದ ಬಿ ಇರುತ್ತೆ. ಅಂದರೆ ಎ ಡಿ ಈಸ್ ಈಕ್ವಲ್ ಟು ಡಿ ಬಿ ಅಂತ ಆಗುತ್ತೆ. ಅದೇ ರೀತಿ ಡಿ ಬಿಂದುವಿನಿಂದ ಬಿ ಸಿಗೆ ಸಮಾಂತರವಾಗಿ ಎಳೆದ ಡಿ ಇ ರೇಖೆಯು ಎ ಸಿಯನ್ನು ಇನಲ್ಲಿ ಏನಾಗುತ್ತೆ ಅಂತ ಹೇಳಿದಂದರೆ ಹೋಗಿ ಛೇದಿಸುತ್ತೆ. ಇದು ದತ್ತ. ಅದೇ ರೀತಿ ನಾವು ಇಲ್ಲೇ ಸಾಧಿಸಬೇಕಾಗಿರೋದು ಸಾಧನೀಯ. ಸಾಧನೀಯ ಏನು ಅಂತ ಹೇಳಿದ್ರೆ, ಇಯು ಎ ಸಿಯ ಮಧ್ಯಬಿಂದು ಅಂತ ಸಾಧಿಸಬೇಕು. ಇ ಅನ್ನುವಂಥ ಬಿಂದು ಏನಿದೆಯಲ್ಲ, ಇದು ಡಿ ಇ ಸಮಾಂತರವಾಗಿ ನಾವು ಬಿ ಸಿಗೆ ಎಳೆದಾಗ ಅದು ಎ ಸಿಯನ್ನು ಈ ಬಿಂದುವಿನಲ್ಲಿ ಛೇದಿಸುತ್ತೆ. ಇ ಅನ್ನೋದು ಎ ಸಿಯ ಮಧ್ಯಬಿಂದು ಅಂತ ನಾವಿಲ್ಲೇ ಸಾಧಿಸಬೇಕಾಗಿದೆ. ಇನ್ನು ಸಾಧನೆ, ಇಲ್ಲಿ ಡಿ ಯು ಎ ಬಿಯ ಮಧ್ಯಬಿಂದು. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಎ ಡಿ ಈಸ್ ಈಕ್ವಲ್ ಟು ಡಿ ಬಿ ಅಂತ ಆಗುತ್ತೆ. ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ಕರೆದುಕೊಳ್ಳೋಣ, ಈಕ್ವೇಷನ್ 1. ಅದೇ ರೀತಿ ಇನ್ನೊಂದು ದತ್ತದಲ್ಲಿ ಕೊಟ್ಟಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಬಿ ಸಿ ತ್ರಿಭುಜ ಎ ಬಿ ಸಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿ ಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಥೇಲ್ಸ್ನ ಪ್ರಮೇಯದ ಪ್ರಕಾರ ಅನುಪಾತವನ್ನು ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಡಿ ಇ ಅನ್ನೋದು ಬಿ ಸಿಗೆ ಸಮಾಂತರ ಆಗಿದೆ ಅಂತ ಹೇಳಿದ್ರೆ ಎ ಡಿ ಡಿವೈಡೆಡ್ ಬೈ ಎ ಡಿ ಡಿವೈಡೆಡ್ ಬೈ ಡಿ ಬಿ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಈ ಕಡೆಗೆ ಎ ಇ ಡಿವೈಡೆಡ್ ಬೈ ಇ ಸಿ ಆಗಿರುತ್ತೆ. ಅಂದರೆ ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಇರುತ್ತೆ. ಆದರೆ ಸಮೀಕರಣ 1 ನಮಗೇನು ಗೊತ್ತಿದೆ ಅಂತ ಹೇಳಿದ್ರೆ, ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಅನ್ನುವಂಥದ್ದು 1 ಸಮನಾಗಿದೆ. ಸೊ 1 ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತಾಗುತ್ತೆ. ಸೊ ಇ ಸಿಯನ್ನು ಈ ಕಡೆಗೆ ಗುಣಾಕಾರ ಮಾಡಿದಾಗ ಇ ಸಿ ಇಸ್ ಈಕ್ವಲ್ ಟು ಎ ಇ. ಅಂದರೆ ಈ ಸಿ ಮತ್ತು ಎ ಇಗಳು ಒಂದಕ್ಕೊಂದು ಸಮ ಇದ್ದಾವೆ ಅಂತ ಹೇಳಿದಂದರೆ ಅದರ ಅರ್ಥ ಏನು ಅಂದರೆ, ಇ ಅನ್ನುವಂಥದ್ದು ಇಯು ಏನಾಗುತ್ತೆ ಅಂದರೆ ಎ ಸಿಯ ಮಧ್ಯಬಿಂದು ಆಗಿರುತ್ತೆ. ಮಧ್ಯಬಿಂದು ಆದಾಗಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಆ ಎರಡೂ ಭಾಗಗಳು ಎ ಇ ಮತ್ತು ಇ ಸಿ ಅನ್ನುವಂಥ ಭಾಗಗಳು, ಇಲ್ಲೇ ಎ ಇ ಮತ್ತು ಇ ಸಿ ಅನ್ನುವಂಥದ್ದು ಒಂದಕ್ಕೊಂದು ಸಮನಾಗ್ತವೆ. ಯಾವಾಗ ಅಂತ ಹೇಳಿದ್ರೆ, ಅಂದರೆ ಇ ಅನ್ನೋದು ಎ ಸಿಯ ಮಧ್ಯಬಿಂದು ಆದಾಗ. ಆದ್ದರಿಂದ ನಾವಿಲ್ಲೇ ಇ ಯು ಎ ಸಿಯ ಮಧ್ಯಬಿಂದು ಅಂತ ಹೇಳಬಹುದಾಗಿದೆ. ಧನ್ಯವಾದಗಳು.